ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾಗವೇಣಿ ಹುಲಿಕೇರಿ. ಇದೀಗ ಬಂದ ಸುದ್ದಿ. ಕೇವಲ ವೀಕೆಂಡ್ ಕರ್ಫ್ಯೂ ವಿಧಿಸಿರುವುದು ಎಲ್ಲರಿಗೂ ಗೊತ್ತಿದೆ. ಆದರೆ ಬೆಳಗಾವಿಯ ಕಡೆ ಬಜಾರ್ ಸೇರಿದಂತೆ ನಗರದಲ್ಲಿ ಏಕಾಏಕಿ ಪೊಲೀಸರು ಅಂಗಡಿಗಳನ್ನು ಬಂದ್ ಮಾಡಿಸುತ್ತಿದ್ದಾರೆ. ಮೆಡಿಕಲ್ ಶಾಪ್ ಸೇರಿದಂತೆ ಅವಶ್ಯಕ ವಸ್ತುಗಳನ್ನು ಹೊರತುಪಡಿಸಿ ಎಲ್ಲರೂ ನಿಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ಮನೆಗೆ ಹೋಗಿ. ಇದು ಸರ್ಕಾರದ ಆದೇಶ ಎಂದು ಪೊಲೀಸರು ಮೈಕ್ನಲ್ಲಿ ಅನೌನ್ಸ್ ಮಾಡುತ್ತಾ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿಸುತ್ತಿದ್ದಾರೆ. ಯಾವುದೇ ಮುನ್ಸೂಚನೆ ಇಲ್ಲದೆ, ಸರ್ಕಾರದ ಅಧಿಕೃತ ಆದೇಶವೂ ಇಲ್ಲದೆ ಪೊಲೀಸರ ಈ ಕ್ರಮ ಅಂಗಡಿಕಾರರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಲಾಕ್ಡೌನ್ ರೀತಿಯಲ್ಲಿ ನಗರದಲ್ಲಿ ಅಂಗಡಿಗಳನ್ನು ಮುಚ್ಚಿಸಲಾಗುತ್ತಿದೆ. ಶನಿವಾರ ಮತ್ತು ಭಾನುವಾರ ಅಂಗಡಿಗಳನ್ನು ಬಂದ್ ಮಾಡಬೇಕೆನ್ನುವ ನಿಯಮ ಬಂದಿದೆ. ಆದರೆ ಉಳಿದ ದಿನಗಳಲ್ಲಿ ಬಂದ್ ಮಾಡಿಸುತ್ತಿರುವುದು ಯಾವ ನ್ಯಾಯ ಎಂದು ಅಂಗಡಿಕಾರರು ಪ್ರಶ್ನಿಸಿದ್ದಾರೆ. ಅಂಗಡಿ ಬಂದ್ ಮಾಡಬೇಕೆನ್ನುವ ಘೋಷಣೆಯಾಗುತ್ತಿದ್ದಂತೆ ಮಾರುಕಟ್ಟೆಗೆ ಬಂದಿದ್ದ ಜನರೆಲ್ಲ ಕಂಗಾಲಾಗಿ ಓಡುತ್ತಿದ್ದಾರೆ. ಇಲ್ಲಿ ಏನಾಯಿತು ಎಂದು ಗಾಬರಿಯಿಂದ ಕಾಲ್ ಕಿರುತ್ತಿದ್ದಾರೆ. ಸರ್ಕಾರದ ದಿಢೀರ್ ಮಾರ್ಗಸೂಚಿ ಬದಲಿಸಿದ್ದು, ಅವಶ್ಯಕ ವಸ್ತು ಹೊರತುಪಡಿಸಿ ಎಲ್ಲವನ್ನು ಬಂದ್ ಮಾಡುವಂತೆ ಆದೇಶ ಬಂದಿದೆ ಎನ್ನಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ಅಕ್ಷಯ್ ಗಾಡ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೆಳಗಾವಿ. ಮೆಡಿಕಲ್ ಶಾಪು, ಆಮೇಲೆ ಹಾಲು ಅಂಗಡಿ ಇವೆಲ್ಲ ಹೊರಟು ಕೊಡ್ತಿದ್ದಾರೆ. ತಮ್ಮ ತಮ್ಮ ಜಾಬ್ ಆದಷ್ಟು ಬಂದ್ ಮಾಡ್ಕೊಂಡು ಹೋಗ್ಬೇಕು. ಬಂದ್ ಮಾಡ್ರಿ, ಬಂದ್ ಮಾಡ್ರಿ.